ಕೋಳಿಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಕೋಳಿಗಳಿಗೆ ಕೊಕ್ಕರೆ ರೋಗ, ತೂಕಡಿಸಿ ಸಾಯುತ್ತಿರುವ ಕೋಳಿಗಳು. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಕೋಳಿಗಳಲ್ಲೂ ಕೊಕ್ಕರೆ ರೋಗ ಕಾಣಿಸಿಕೊಳ್ಳುತ್ತಿದೆ. ರೋಗ ಪೀಡಿತ ಕೋಳಿಗಳು ತೂಕಡಿಸಿ ಸಾಯುತ್ತಿದ್ದು ಇದರಿಂದ ಸಾಕಾಣಿಕೆದಾರರು ಕಂಗಾಲಾಗಿದ್ದಾರೆ. ನಗರದ ನಂದನಗದ್ದ, ಗಿಂಡಿವಾಡ, ಸುಂಕೇರಿ ಭಾಗಗಳ ಮನೆಗಳಲ್ಲಿ ಸಾಕಿದ್ದ 50ಕ್ಕೂ ಹೆಚ್ಚು ಕೋಳಿಗಳು ಸತ್ತಿವೆ. ಈ ಬಗ್ಗೆ ಪರಿಶೀಲನೆ ನಡೆಸಿರುವ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಅಧಿಕಾರಿಗಳು ಕೊಕ್ಕರೆ ರೋಗದಿಂದಲೇ ಅವು ಮೃತಪಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ. ಒಮ್ಮೆ ರೋಗಕ್ಕೆ ತುತ್ತಾದ ಕೋಳಿಗಳಿಗೆ ಯಾವುದೇ ಔಷಧ ಫಲಿಸುವುದಿಲ್ಲ. ಈ ರೋಗಕ್ಕೆ ತುತ್ತಾದ ಕೋಳಿಗಳು ಒಂದೇ ವಾರದಲ್ಲಿ ಸಾಯುತ್ತವೆ. ಚತುಷ್ಪಥ ಕಾಮಗಾರಿ ವೇಗವರ್ಧನೆಗೆ ಜಿಲ್ಲಾಧಿಕಾರಿ ಸೂಚನೆ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರ ಸಂಸ್ಥೆ IRB ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಸೂಚಿಸಿದ್ದಾರೆ. ಅವರು ಕುಮಟಾ, ಹೊನ್ನಾವರ ಮತ್ತು ಭಟ್ಕಳ ಭಾಗದಲ್ಲಿ ಖುದ್ದು ರಸ್ತೆ ಕಾಮಗಾರಿ ಪರಿಶೀಲಿಸಿದರು. ಕುಮಟಾದಲ್ಲಿ ಸೀಬರ್ಡ್ IRB ಅಧಿಕಾರಿ ಹಾಗೂ ವಿವಿಧ ಹಂತಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಕಾಮಗಾರಿ ನಡೆಯುತ್ತಿರುವ ಕಾರಣ ವಾಹನ ಸಂಚಾರದಲ್ಲಿ ಭಾರಿ ವ್ಯತ್ಯಯಗಳಾಗುತ್ತಿವೆ, ಅಪಘಾತಗಳು ಹೆಚ್ಚುತ್ತಿವೆ. ಮಳೆಗಾಲವಾದ್ದರಿಂದ ಕಾಮಗಾರಿ ಮತ್ತಷ್ಟು ವಿಳಂಬವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಭೂಸ್ವಾಧೀನ ಆಗಿದ್ದರೂ ಕಾಮಗಾರಿ ತ್ವರಿತವಾಗಿ ಆಗದಿರುವ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದರು. ರಸ್ತೆ ಕಾಮಗಾರಿ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ಮಾಡಲಾಗುವುದೆಂದು ಸೂಚಿಸಿದರು. ಸೈಬರ್ ಕ್ರೈಂ ಹಾವಳಿ, ಪೊಲೀಸರಿಗೆ ಹೊಸ ಬಳುವಳಿ, ಲಾಠಿ ಬದಲು ಲ್ಯಾಪ್ಟಾಪ್. ಜಿಲ್ಲೆಯಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟಲು ಮುಂದಾದ ಪೊಲೀಸ್ ಇಲಾಖೆ 40 ಸಿಬ್ಬಂದಿಗಳಿಗೆ ಸೈಬರ್ ಅಪರಾಧ ನಿಯಂತ್ರಣದ ಕುರಿತು ತರಬೇತಿ ನೀಡಿದೆ. ಬೆಂಗಳೂರಿನ ಸಂಸ್ಥೆ ಅಪರಾಧ ಪ್ರಕರಣ ನಿಯಂತ್ರಣ ಪತ್ತೆ ಹಚ್ಚುವಿಕೆ ಕುರಿತು 3 ದಿನಗಳ ತರಬೇತಿ ಒದಗಿಸಿದೆ. ಆನ್ಲೈನ್ ವಂಚನೆ, ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಸೇರಿದಂತೆ ಅಂತರ್ಜಾಲ ಆಧಾರಿತ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿನಾಯಕ್ ಪಾಟೀಲ್ ಜಿಲ್ಲೆಯ ವಿವಿಧ ಠಾಣೆಗಳ 40 ಮಂದಿಗೆ ತರಬೇತಿ ಕೊಡಿಸಿದ್ದಾರೆ. ಸಮಸ್ಯೆಗಳ ಸಮುದ್ರದಿಂದ ಮೇಲೇಳದ ಜಿಲ್ಲೆಯ ಮೊದಲ ಸರ್ಕಾರಿ ಮಹಿಳಾ ಕಾಲೇಜ್. ಜಿಲ್ಲೆಯ ಮೊದಲ ಸರ್ಕಾರಿ ಮಹಿಳಾ ಕಾಲೇಜ್ ಸ್ಥಾಪನೆಗೊಂಡು 5 ವರ್ಷವಾದರೂ ಸಮಸ್ಯೆಗಳ ಸಮುದ್ರದಲ್ಲೇ ಮುಳುಗಿಕೊಂಡಿದೆ. ಕಾಲೇಜು ಆರಂಭಗೊಂಡು 1/2 ತಿಂಗಳಾದರೂ ಉಪನ್ಯಾಸಕರಿಲ್ಲದೆ ತರಗತಿಯೂ ನಡೆಯುತ್ತಿಲ್ಲ. ಗ್ರಾಮೀಣ ಭಾಗದ ಬಡ ಕುಟುಂಬದ ವಿದ್ಯಾರ್ಥಿನಿಯರೇ ಇಲ್ಲಿ ಹೆಚ್ಚು ಪ್ರವೇಶಾತಿ ಪಡೆದುಕೊಂಡಿದ್ದಾರೆ. ಉಪನ್ಯಾಸಕರಿಲ್ಲದೆ ತರಗತಿ ಆರಂಭಿಸಲು ವಿಳಂಬವಾಗುತ್ತಿದ್ದು ಪ್ರತಿದಿನ ರಾಜ್ಯಶಾಸ್ತ್ರ ವಿಷಯದ ಕ್ಲಾಸ್ ಮಾತ್ರ ಪಡೆಯಲಾಗುತ್ತಿದೆ. ಪದವಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ವಿತರಿಸಿದ್ದರಿಂದ ಹಳ್ಳಿಗಳಿಂದ ಟಿಕೆಟ್ ಪಡೆದು ಬರುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ಹೊರೆಯಾಗುತ್ತಿದೆ. ಕಿಡಿಗೇಡಿಗಳಿಂದಾಗಿ DDPI ಕಚೇರಿ ಆವರಣ ಗಲೀಜು. ಹೆದ್ದಾರಿ ಪಕ್ಕದಲ್ಲಿರುವ DDPI ಕಚೇರಿ ಆವರಣ ರಾತ್ರಿ ವೇಳೆ ಕಿಡಿಗೇಡಿಗಳಿಂದ ಕಲುಷಿತಗೊಳ್ಳುತ್ತಿದೆ. ಖಾಲಿ ಮದ್ಯದ ಬಾಟಲಿಗಳನ್ನು ಕಚೇರಿ ಎದುರು ಎಸೆದು ಹೋಗುವವರ ಖಯಾಲಿಯಿಂದ ಶಿಕ್ಷಣ ಇಲಾಖೆ ಸಿಬ್ಬಂದಿಗೆ ತಲೆಬೇನೆಯಾಗಿದೆ. ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಕಚೇರಿಗೆ ಈ ರೀತಿ ಸಮಸ್ಯೆ ಉದ್ಭವಿಸಿದ್ದು ಪ್ರತಿದಿನ ಮುಂಜಾನೆ ಕಚೇರಿ ಬಾಗಿಲು ತೆರೆಯುವ ಮುನ್ನ ಸಿಬ್ಬಂದಿಗಳು ಇಂತಹ ಅಸಹ್ಯ ವಾತಾವರಣವನ್ನೆಲ್ಲ ಸ್ವಚ್ಛಗೊಳಿಸುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಕಚೇರಿಗೆ ಆವರಣ ಗೋಡೆ ಇಲ್ಲದೆ ಸಮಸ್ಯೆಯಾಗಿದೆ. ಸರ್ವಿಸ್ ರಸ್ತೆ ಮೆಟ್ಟಿಲಿನ ಕೆಳಗೆ ಹಾದು ಹೋಗಿದ್ದರಿಂದ ಕಾಂಪೌಂಡ್ ಕಟ್ಟಲು ಜಾಗವಿಲ್ಲದಂತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.